ನಮಸ್ಕಾರ ಎಲ್ಲರಿಗೂ. ಎಲ್ಲರು ಹೆಂಗದಿರಿ, ಆರಾಮದಿರಿ ಅಂತ ಅನ್ಕೋತೀನಿ. ನಾವು ಆರಾಮದೀವಿ. ಎಲ್ಲರಿಗೂ ಅಂಕಿತಾ ಆ್ಯಂಡ್ ಮಾಮ್ಸ್ ಆಲ್ ಇನ್ ಒನ್ ಚಾನಲ್ಗೆ ಸ್ವಾಗತ. ಬರೀ ಇವತ್ತು ಒಂದು ಹೊಸ ಜಾಗ ತೋರ್ಸೋಕೆ ನಿಮ್ಮನ್ನು ಕರ್ಕೊಂಬಂದಿನಿ. ಅದೇನು ಅಂತ ನಿಮ್ಗೆ ನೆಕ್ಸ್ಟ್ ಹೇಳ್ತೀನಿ. ಈಗ ನಾನು ನಿಮ್ಗೆ ತೋರ್ಸೋಕೆ ಬಂದಿರುವಂಥ ಜಾಗ ಎಲ್ಲೈತಿ ಅಂತ ಫಸ್ಟ್ ಹೇಳಿಬಿಡ್ತೀನಿ. ಇದು ಮೈಸೂರಿನ ಐಶ್ವರ್ಯ ಪೆಟ್ರೋಲ್ ಬಂಕ್ ಅಂತ ಐತ್ರಿ ಮೈಸೂರೊಳಗೆ, ವಿಜಯನಗರ ಫೋರ್ ಸ್ಟೇಜ್ ಕಡೆ. ಅದರ ಆಪೋಸಿಟ್ನ್ಯಾಗ ಒಂದು ಗ್ರೌಂಡ್ ಐತ್ರಿ, ದೊಡ್ಡ ಗ್ರೌಂಡ್. ಆ ಗ್ರೌಂಡ್ ಒಳಗೆ ಈ ಒಂದು ಎಕ್ಸಿಬಿಷನ್ ಥರ ಮಾಡ್ಯಾರ್ರಿ. ಆ ಎಕ್ಸಿಬಿಷನ್ಗೆ ನಾವು ಇವತ್ತು ಬಂದೀವಿ. ನನಗೆ ಆ್ಯಕ್ಚುಲಿ ಇದ್ರದ್ದು ವಿಡಿಯೋ ಮಾಡ್ಕೋಬೇಕನ್ನೋ ಏನು ಪ್ಲ್ಯಾನ್ ಇರಲಿಲ್ಲ ರೀ. ಬಟ್ ಅಲ್ಲಿ ನೋಡಿದ ಮೇಲೆ ಭಾಳ ವೆರೈಟಿ ಅದಾವು, ಯಾಕೆ ನಾ ಶೇರ್ ಮಾಡ್ಕೋಬಾರ್ದು. ಕೆಲವೊಂದೆಲ್ಲ ನಾವು ಹುಡುಕಾಡ್ತಿರ್ತೀವಿ, ಆದರೂ ಎಲ್ಲಿ ಸಿಗ್ತಾವೆ ಅನ್ನೋದು ಗೊತ್ತಿರಂಗಿಲ್ಲ ನಮಗೆ. ಅಂಥವ್ರಿಗೆ ಅಂಥ ಐಟಮ್ಸ್ ತೊಗೋತೀನಿ ಅನ್ನೋರಿಗೆಲ್ಲ ಹೆಲ್ಪ್ ಆಗತ್ತಲ್ಲ ಇದು, ಶೇರ್ ಮಾಡ್ಕೊಳ್ಳು ಅಂದ್ಕೊಂಡು ಈ ವಿಡಿಯೋ ಮಾಡ್ಕೊಂಡಿರಿ. ಇವೆಲ್ಲ ನೆನಪದಾವು ನಿಮಗೆ? ನನಗಂತೂ ನೆನಪೈತೆ. ಆ್ಯಕ್ಚುಲಿ ಇದು ನಮ್ಮ ಅಜ್ಜಿ ಮನೆಯೊಳಗೆ ಖಾರ ಹಾಕಿಡೋಕೆ ಯೂಸ್ ಮಾಡ್ತಿದ್ರು ನಮ್ಮ ಅಜ್ಜಿ. ಅದನ್ನು ನನ್ನ ಮಗಳಿಗೆ ಹೇಳ್ತಾ ಇದ್ದೆ, ಇದು ಅಜ್ಜಿ ಅಂತ ಅದರಲ್ಲಿ ಖಾರ ಹಾಕಿಡ್ತಾಯಿದ್ರು ಅಂತ. ನಾವು ನಮ್ಮ ಉತ್ತರ ಕರ್ನಾಟಕದ ಕಡೆ ಮಸಾಲೆ ಖಾರ ಅಂತ ಮಾಡ್ತೀವಿ ರೀ. ಆ ಖಾರ ಇದ್ರಾಗ ಹಾಕಿಟ್ರೆ ಅದ್ರದ್ದು ಸ್ಮೆಲ್ ಹೋಗಂಗಿಲ್ಲ, ಮತ್ತು ಎಷ್ಟು ದಿನ ಇಟ್ಟರೂ ಫ್ರೆಶ್ ಆಗಿರ್ತೈತಿ ಅಂತ ನಮ್ಮ ಅಜ್ಜಿ ಅದ್ರಾಗ ಹಾಕಿಡೋರು. ನಾವು ಅದ್ರಾಗಿಂದ ತಕ್ಕೊಂಡು ಯೂಸ್ ಮಾಡ್ತಿದ್ವಿ. ಅದು ನಂಗೆ ನೆನಪಾಯಿತು, ಅದಕ್ಕೆ ಅದನ್ನ ನನ್ನ ಮಗಳಿಗೆ ಹೇಳ್ತಾ ಇದ್ದೀನಿ. ಮತ್ತು ನಾವು ಉಪ್ಪಿನಕಾಯಿನೂ ಇಂಥದ್ರಾಗ ಹಾಕಿರ್ತೀವಿ. ಹಂಗೆ ಅಲ್ಲಿಂದ ಒಂದು ಸ್ವಲ್ಪ ಬಾಜುಕ್ ಬಂದರೆ ನೋಡಿರಿ ಇಲ್ಲಿ ಎಷ್ಟು ಥರದ ಪಾಟ್ಗಳು ಅದಾವು. ನಾ ಬರೀ ಆ್ಯಕ್ಚುಲಿ ಟಿವಿ ಒಳಗೆ ಅದು ನೋಡ್ತಿದ್ದೆ, ಬಟ್ ಅನ್ಕೋತಿದ್ದೆ ನಾ ಎಲ್ಲಿಂದ ತರ್ತಾರೆ ಇವರು, ಎಲ್ಲಿ ಸಿಗ್ತಾವೆ ಅಂತ. ನನಗೆ ಇಲ್ಲೆಲ್ಲ ನೋಡಿದ ತಕ್ಷಣ ಓ ಹಿಂದಲೇ ತೊಗೋತಿರ್ಬೇಕಲ್ಲ ಇವರು ಅಂತ ಅನ್ನಿಸ್ತು. ಇವೆಲ್ಲ ನನಗೆ ಇಂಡೋರ್ ಪ್ಲ್ಯಾಂಟ್ಸ್ ಅಂತ ನೋಡಿರಿ, ಮನೆ ಒಳಗೆ ಬೆಳೆಸುವಂಥ ಗಿಡಗಳನ್ನ ಹಾಕಿಡೋಕೆ ಇಂಥ ಪಾಟ್ಗಳೊಳಗೆ ಇಡಬೇಕು ಅಂತ ನನಗೆ ಭಾಳ ಇಷ್ಟ. ಹಾಗಾಗಿ ಇದನ್ನೆಲ್ಲ ನೋಡಿ ಚಂದದೆಲ್ಲ ತೊಗೋಬೇಕು ಅಂತ ಅನಿಸ್ತು. ಬಟ್ ಒಂದೇ ಸತಿಗೆ ನಾವೆಲ್ಲನೂ ತೊಗೊಳೋಕ್ಕಾಗಂಗಿಲ್ಲ, ಒಂದೊಂದೊಂದೊಂದು ತೊಗೊಳ್ಳೋ ಅಂತ ಅಂದ್ಕೊಂಡಿನಿ. ಹಂಗೆ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳಕತ್ತೀನಿ. ನಿಮ್ಮಲ್ಲೂ ಯಾರಿಗಾದರೂ ನಂತರ ಆಸೆ ಇದ್ರೆ ನೀವು ತೊಗೋಬೋದಲ್ಲ ಬಂದು ಅಂತ. ಹಂಗೆ ಇದು ಯಾವಾಗಲೂ ಇರುವಂಥ ಒಂದು ಪರ್ಮನೆಂಟ್ ಅಂಗಡಿ ಅಲ್ಲ, ಸ್ವಲ್ಪ ದಿನಕ್ಕೆ ಎಕ್ಸಿಬಿಷನ್ ಥರ ಇಟ್ಟಾರು. ಯಾರು ಮೈಸೂರವರಾಗಿದ್ದರೆ ವಿಜಯನಗರ ಪೋಸ್ಟೇಜ್ ಕಡೆ ಐಶ್ವರ್ಯ ಪೆಟ್ರೋಲ್ ಬಂಕ್ ಕಡೆ ಬಂದರೆ ಒಂದ್ಸಲ ವಿಸಿಟ್ ಮಾಡಿ ನೋಡಬಹುದು. ಬನ್ನಿ ಈಗ ಒಳಗೆ ಹೊಂಟನಿ, ನೋಡ್ಕೊಂಡು ಬರೋಣಂತ ಒಳಗೆ ಏನೇನು ಐತಿ ಅಂತ. ಇದು ಇಂಡಿಯನ್ ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ಸ್ ಅಂತ ಅಂದು ಒಂದು ಎಕ್ಸಿಬಿಷನ್ ಥರ ಮಾಡ್ಯಾರು. ಇಲ್ಲಿ ಮೊದಲಿಗೆ ಹೋಗ್ತಿದ್ದಂಗೆ ಇಲ್ಲಿ ಎಡಕಿನ ಸೈಡ ನಮಗೆ ಕಿವಿಯಾಗಿನೂ ಎಲ್ಲ ಸಿಗ್ತಾವೆ ರೀ. ನಮ್ಮ ಹುಡುಗಿಯರಿಗೆ ಎಲ್ಲ ಭಾಳ ಇಷ್ಟ ಆಗುವಂಥ ಒಂದು ಶಾಪ್ ಇದಂತ ಹೇಳ್ಬೋದು. ಕಿವಿಗೆ ಹಾಕೊಳ್ಳೋಂಥ ಇಯರಿಂಗ್ಸು ಮತ್ತು ಸರಗಳು, ಮ್ಯಾಚಿಂಗ್ ಮ್ಯಾಚಿಂಗ್ ಬಳಿಗಳು, ಇದನ್ನೆಲ್ಲ ನೋಡ್ತಿದ್ದೆ. ನಮ್ಮೂರಾಗ ಜಾತ್ರೆಗಳು ನೆನಪಾಕವು ನನಗೆ. ನಾವೆಲ್ಲ ಇಂಥ ಐಟಮ್ ತೊಗೋಬೇಕಂದ್ರೆ ಜಾತ್ರೆಗೊಳಗೆ ಹೀಗೆಲ್ಲ ಇಟ್ಟಿರೋರು. ಇದು ನೋಡಿರಿ, ಇಲ್ಲಿ ನಾನು ನೋಡ್ತಾ ಇರೋದು ಇದು ಕಲ್ಲೇ ಮಾಡಿದ್ದಂಥ, ಇಲ್ಲಿರೋ ಐಟಮ್ ಎಲ್ಲನೂ ಕಲ್ಲೇ ಮಾಡಿದ್ದು. ಆ ಸರ ಆಗಲಿ, ಆ ಪಾಟ್ಗಳಾಗಲಿ, ಈ ಪರ್ಸ್ನೂ ಅಷ್ಟೇ. ಇದು ಜರ್ದೋಸಿ ವರ್ಕ್ ಅಂತಾರಲ್ಲ, ಅಂಥದ್ರಲ್ಲೇ ಮಾಡಿದ್ದು. ಒಂಥರ ಡಿಫ್ರೆಂಟ್ ಆಗಿರೋ ಶಾಪ್ ಅಂತ ಹೇಳ್ಬೋದು ಇದನ್ನು. ಇಲ್ಲಿ ನೋಡಿರಿ, ಇಂಥದ್ದು ಚಾಪಿ ಅಷ್ಟೇ ನೋಡಿದ್ವಿ ನೋಡಿರಿ, ಈಗ ಅದ್ರಾಗ ಬ್ಯಾಗು ಬಂದವಲ್ಲ ಅಂತ ಅನಿಸ್ಬಿಡ್ತು. ಇವೆಲ್ಲ ಶೋ ಪೀಸ್ಗಳು ಎಷ್ಟು ಚಂದ ಅದಾವು. ನೆಕ್ಸ್ಟ್ ಹಂಗೆ ಮುಂದೆ ಏನೇನು ಸಿಗ್ತೈತಿ ನೋಡ್ಕೊಂಬರ್ನು ಬರ್ರಿ. ಬೆಡ್ಶೀಟ್ಗಳು, ನೈಟಿಗಳು, ಕರ್ಟನ್ಸು, ಬ್ಲೌಸು, ಏನು ಬೇಕೆಲ್ಲ ಒಂದು ಕಡೆ ಸಿಗ್ತಾವೆ ನೋಡಿರಿ. ಒಮ್ಮೆ ಒಳಗೆ ಹೋದ್ರೆ ಏನು ಬೇಕೆಲ್ಲ ಒಮ್ಮೆ ತೊಗೊಂಡು ಬಂದುಬಿಡ್ಬೋದು ಅನ್ನಿಸ್ತೈತಿ. ಬಟ್ ಸಿಸ್ತ ರೊಕ್ಕ ಇಟ್ಕೊಂಡು ಹೋಗ್ಬೇಕ್ರಿ, ಹಂಗೆ ಹೋದ್ರೆ ಆಗೋದಿಲ್ಲ. ಸುಮ್ಮನೆ ನೋಡ್ಕೊಂಬರ್ತೀನಂತ ಹೋದ್ರೆ ಬೇಜಾರಾಕತಿ. ಕೈಯಾಗ ರೊಕ್ಕ ಇದ್ದು ಅಂದ್ರೆ ಏನು ಬೇಕಾದ್ರೆ ತೊಗೊಂಡು ಬರ್ಬೋದು. ಕತ್ತಿರೋದು ಸುಮಾರು ಕಲ್ಕತ್ತಾ ಕಾಟನ್ ಸೀರೆಗಳು ಮತ್ತು ಹಂಗೆ ಥ್ರೆಡ್ ವರ್ಕ್ ಇರುವಂಥ ಸೀರೆಗಳು. ಇವು ಸಿಟಿಯೊಳಗೆಲ್ಲ ಯಾವ ಅಂಗಡಿ ಒಳಗೆ ಸಿಗ್ತಾವೆ ಅಂತ ನಮ್ಗೆ ಗೊತ್ತಾಗಂಗಿಲ್ಲ. ನಮ್ಮ ಮೈಂಡ್ನಾಗಿದ್ರು ಅಲ್ಲಿ ಹೋಗಿ ಏನಂತ ಕೇಳಬೇಕಂತ ಗೊತ್ತಿರಂಗಿಲ್ಲ. ಹಾಗಾಗಿ ಇದೊಂದು ರೀತಿ ಭಾಳ ಯೂಸ್ಫುಲ್ ಅಂತ ಅನ್ನಿಸ್ತು ನನಗೆ. ನೋಡ್ತಿದ್ದಂಗೆ ಎಲ್ಲ ಥರದ್ದು ಅದಾವು, ನಮ್ಗೆ ಯಾವ್ದು ಬೇಕಂತ ತೊಗೊಂಡ್ಬಿಡ್ಬೋದು. ಇವೆಲ್ಲ ಜೀನ್ಸ್ ಬಟ್ಟೆಯಲ್ಲಿ ಮಾಡಿರೋಂಥ ಬ್ಯಾಗ್ಗಳು. ರೇಟೂ ಏನಂತ ಕಾಸ್ಟ್ಲಿ ಇಲ್ಲರಿ, ನಿಮ್ಗೆ ಕಾಣಿಸುತ್ತಿಲ್ಲ. ಸಣ್ಣ ಪೀಸ್ಗಳಿಗೆ 100 ರುಪೀಸ್ ಅಂತ ಒಂದು ಬೋರ್ಡ್ ಇಟ್ಟಿದ್ರು ಅವರು. ಎಲ್ಲ ಫಿಕ್ಸ್ ರೇಟು.
ಇಲ್ಲಿ ನೋಡ್ರಿ ಹಂಗೆ ಮುಂದೆ ಬಂದರೆ ಕಾಟನ್ ಟಾಪ್ಗಳು ಮತ್ತು ಕಾಲೇಜ್ ಹುಡುಗಿಯರು ಹಾಕೊಳ್ಳುವಂಥ ಫ್ಯಾನ್ಸಿ ಟಾಪ್ಗಳೆಲ್ಲ ಅದಾವು. ಮತ್ತು ಅಲ್ಲಿಂದ ಮುಂದೆ ಬಂದ ತಕ್ಷಣ ಇಲ್ಲಿ ಒಂದು ಬ್ಲೌಸ್ ಶಾಪ್ ಇತ್ತು. ಇದು ನೋಡಿರಿ ವೆಲ್ವೆಟ್ ಬ್ಲೌಸು, ಈಗ ಟ್ರೆಂಡಿಯಲ್ಲಿರುವಂಥ ಬ್ಲೌಸ್ ಅಂತ ಹೇಳ್ಬೋದು. ಅದು ಮೀಟ್ರಿಗೇ ಬಟ್ಟೆ ತೊಗೊಂಡು ಹೊಲಿಸ್ಕೋತೀವಿ ಅಂದರೆ ಒಂದು ಬಟ್ಟೆ ಒಂದು ಮೀಟ್ರಿಗೇ 300-350 ರೂಪಾಯಿ ಇದೆ ಅದು. ಇನ್ನು ಸ್ಟಿಚಿಂಗ್ ಚಾರ್ಜಸ್ಸು ಎಲ್ಲ ಸೇರಿದ್ರೆ ಒಂದು 700-800 ರೂಪಾಯಿವರೆಗೂ ಆಗತ್ತೆ. ನೋಡಿರಿ ಇವರು 350-400ಗೆಲ್ಲ ಅದನ್ನು ಬ್ಲೌಸ್ನ ಸೇಲ್ ಮಾಡ್ತಾಯಿದ್ರು. ಮತ್ತು ಎಲ್ಲ ಥರದ ಸೈಜದ್ದು ಬ್ಲೌಸ್ಗಳು ಇದ್ದು ಅವ್ರ ಹತ್ರ ಕಟ್ಟುತ್ತೆ ಅವ್ರ ಹತ್ರ. ಹಂಗೆ ಮುಂದೆ ಬಂದರೆ ಇಲ್ಲಿ ನಮ್ಗೆ ಸಾಕ್ಸ್ ಅಂಗಡಿ ಇತ್ತು. ಇಲ್ಲಿ ಸಾಕ್ಸ್ಗಳು, ಕ್ಯಾಪ್ಗಳು, ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಹಾಕುವಂಥವೆಲ್ಲ ಐಟಮ್ಗಳು ಇಲ್ಲಿದ್ದು. ಸ್ಟೂಲ್ಗಳು ಮತ್ತು ನಲ್ಲಿ ಚಳಿಗೆ ಬೆಚ್ಚಗೆ ಇರುವಂಥ ಐಟಮ್ಸ್ಗಳ ಅಂಗಡಿ ಅಂತ ಅನ್ಬೋದು. ನೆಕ್ಸ್ಟು ಕಾಟನ್ ನೈಟಿಗಳು, ಹಾಗೆ ಇಲ್ಲೆಲ್ಲ ಸ್ಕರ್ಟ್ ಅಂಗಡಿ ಇದು. ಹಾಗೆ ಮುಂದೆ ಬಂದರೆ ಇಲ್ಲಿ ನೋಡಿ ಕಾಂಡಿಮೆಂಟ್ಸ್ ಇದು. ಒಳಗಡೆ ಒಂದು ಕಡೆ ಎಲ್ಲನೂ ಸಿಗ್ತದೆ ಅಂತ ಅನ್ಬೋದು. ಇಲ್ಲಿ ನೋಡಿ ಕ್ಲಿಪ್ಸು, ಹೇರ್ ಬ್ಯಾಂಡ್ಸು, ಈ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಹಾಕಕ್ಕೆ ತುಂಬ ಚಂದ ಅನ್ನಿಸ್ತವ್ರು ಇವೆಲ್ಲ. ಈಗ ನೆಕ್ಸ್ಟ್ ಮುಂದೆ ಬಂದರೆ ಇಲ್ಲಿ ಬ್ಯಾಗ್ ಅಂಗಡಿ ಐತಿ. ನನಗಂತೂ ಬ್ಯಾಗ್ಸ್ ಅಂದರೆ ಭಾಳ ಇಷ್ಟ. ಎಲ್ಲ ಎಷ್ಟೇ ಬ್ಯಾಗ್ ಇದ್ದರೂ ಮತ್ತು ಬ್ಯಾಗ್ ಅಂಗಡಿ ನೋಡಿದ ಕೂಡಲೇ ನೋಡ್ಕೊಂತ ನಿಂತು ಬಿಡ್ತೇನೋ. ಇಲ್ಲಿ ನೋಡಿ ನನ್ನ ಮಗಳಿಗೆ ಇವೆಲ್ಲ ಭಾಳ ಇಷ್ಟ, ಅದಕ್ಕೆ ನೋಡಿ ಇದನ್ನು ಮತ್ತೆ ವಿಡಿಯೋ ತೊಗೊಳಕತ್ತಾಳಿದೆ ಅಂಗಡಿ ಇದನ್ನು. ಇಲ್ಲಿ ನೋಡಿರಿ ಬೋ ನೋಡ್ರೆ ನಿಜವಾಗ್ಲೂ ಹೂವು ಇಟ್ಟಾರೇನೋ ಅಂತ ಅನಿಸ್ತೈತಿ. ಅದು ಪ್ಲ್ಯಾಸ್ಟಿಕ್ದು ಬೋ. ನಾನು ನೋಡ್ದಂಗೆ ಇಲ್ಲಿ ಹೆಚ್ಚು ಬ್ಲೌಸ್ ಅಂಗಡಿಗಳು ಇದ್ದು. ಇಲ್ಲಿ ನೋಡಿರಿ ಇವು ಎಷ್ಟು ಚಂದ ಅದಾವೆ ಬ್ಲೌಸ್ಗಳು, ಎಲ್ಲ 350 ರೂಪಾಯಿ, 400 ರೂಪಾಯಿ. ಸ್ಲೀವ್ಸ್ ಹಚ್ಚಿದ್ರೆ 400 ರೂಪಾಯಿ, ಸ್ಲೀವ್ಸ್ ಹಚ್ಚಲಿಲ್ಲ ಅಂದರೆ 350 ರೂಪಾಯಿ. ಮತ್ತು ಎಲ್ಲ ಸೈಜ್ನು ಅದಾವೆ ನೋಡಿರಿ. ಈಗಂತೂ ಮಿಕ್ಸ್ ಆ್ಯಂಡ್ ಮ್ಯಾಚ್ ಹಾಕೋತಾರೆ ಎಲ್ಲರೂ. ಇಂಥ ಒಂದು 4 ಬ್ಲೌಸು ಎಲ್ಲ ಕಲರ್ದು ಇಟ್ಕೊಂಡ್ಬಿಟ್ರೆ ಆಯಿತು, ಯಾವ ಬೇಕಾ ಸೀರೆಗೆ ಹೆಂಗೆ ಬೇಕಂಗೆ ಮ್ಯಾಚ್ ಮಾಡಿ ಹಾಕೋಬೋದು. ಈಗ ಅವ್ರು ತೋರಿಸಲ ಅದು 400 ರೂಪಾಯಿ, ನಾನು ನೋಡೋಕತ್ತಿದ್ನಲ್ಲ ಅಲ್ಲಿ 350 ರೂಪಾಯಿ. ಈ ಗೋಲ್ಡ್ ಕಲರ್ ಬ್ಲೌಸ್ಗಳು ಎಲ್ಲ 350 ರೂಪಾಯಿ ಅಂತ. ಒಂದು ಗೋಲ್ಡ್ ಕಲರ್ ಬ್ಲೌಸ್ ಇಟ್ಬಿಟ್ರೆ ಎಲ್ಲ ಸೀರೆಗೂ ಮ್ಯಾಚ್ ಮಾಡಿ ಹಾಕ್ಕೋಬೋದು. ಇವು ನೋಡಿರಿ ಇವು ಕಿಚನ್ಗೆ ಯೂಸ್ ಆಗುವಂಥ ಐಟಮ್ಸ್ಗಳಿವೆಲ್ಲ. ಇಲ್ಲಿ ಮತ್ತೆ ನಾವು ಕಾಂಡಿಮೆಂಟ್ಸಿಗೆ ಬಂದ್ವಿ. ಇಲ್ಲಿ ನೋಡಿರಿ ಕಾಶ್ಮೀರ್ ಹ್ಯಾಂಡ್ಲೂಮ್ಸ್ ಅಂತ. ನಾವು ಕಾಶ್ಮೀರಿಗೆ ಹೋಗಿದ್ದನ್ನೆಲ್ಲ ತೊಗೊಳಕ್ಕಾಗತ್ತೇನ, ಇಲ್ಲೇ ಬಂದಲ್ಲೇ ತೊಗೊಂಡ್ಬಿಡ್ಬೋದು ಇದನ್ನೆಲ್ಲ. ಇಲ್ಲಿ ಮುಂದೆ ಬಂದರೆ ಸನ್ಗ್ಲಾಸಸ್ಸು, ಕ್ಯಾಪ್ಗಳು, ವಾಚ್ಗಳು. ಹಂಗೆ ಈ ಕಡೆ ಬಂದರೆ ಜೆಂಟ್ಸ್ದು ಕಾಟನ್ ಕುರ್ತೀಸು, ಇವೆಲ್ಲ ಸೀರೆಗಳು. ಒಟ್ಟಿನಲ್ಲಿ ಇದೈತಿ ಇದಿಲ್ಲ ಅನ್ನೋಂಗಿಲ್ಲ, ಎಲ್ಲ ಥರದ ಅಂಗಡಿಗಳು ಅದಾವು. ನೆಕ್ಸ್ಟ್ ಇಲ್ಲಿ ನೋಡಿರಿ ಎಲ್ಲ ಬ್ರಾಸ್ ಅಂಗಡಿಗಳು. ಇಲ್ಲಿ ನನಗೊಂದು ಈ ಉದಿನ ಕಡ್ಡಿದು ಭಾಳ ಇಷ್ಟ ಆಯಿತು. ಒಂದು ಉದಿನ ಕಡ್ಡಿ ಹಾಕೋದನ್ನು ತೊಗೊಂಡೆ, ಅದು ಭಾಳ ಯೂಸ್ ಆಗತ್ತೈತಿ. ಅದ್ರದ್ದು ಬೂದಿ ಎಲ್ಲ ಕೆಳಗೆ ಬೀಳಂಗಿಲ್ಲ, ಅದರೊಳಗೆ ಬೀಳತೈತಿ. ಹಾಗಾಗಿ ದೇವ್ರ ಜಗಲಿ ಬೂದಿ ಬೂದಿ ಆಗಂಗಿಲ್ಲ. ಹಂಗೆ ಇಲ್ಲಿ ಮುಂದೆ ಬಂದ ಕೂಡಲೇ ಒಂದು ಗುಜರಾತಿ ನಮಕಿನ ಅಂಗಡಿ ಅಂತು. ಅವ್ರು ಹೋದ ಕೂಡಲೇ ಟೇಸ್ಟ್ ಮಾಡೋಕೆ ಕೊಡೋರು. ಹಂಗೆ ತಿನ್ಕೋತಾನೆ ನಾವು ಶಾಪಿಂಗ್ ಮಾಡಬಹುದು, ಇಷ್ಟ ಅನಿಷ್ಟ ಅಂತ ತೊಗೊಂಡು ಬರ್ಬೋದು ಒಂದೆರಡು ಪ್ಯಾಕೆಟ. ಇದು ನೋಡಿರಿ ಪರ್ಫ್ಯೂಮ್ ಅಂಗಡಿ. ಹಾಗಾಗಿ ಇದೊಂಥರ ಈ ಮೆಡಿಕಲ್ ಅಂಗಡಿ ಥರ ಅನ್ಬೋದು ಇದೆಲ್ಲ. ಆಮೇಲೆ ಇದು ಕೂದಲುದ್ದು ಬರ್ತಾವಂತ್ರಿ ಆ ಎಣ್ಣೆ ಹಚ್ಕೊಳ್ಳೋದ್ರಿಂದ ಅವ್ರು ಹೇಳತ್ತಿದ್ರು, ಬಟ್ ನನಗೆ ಅಂಥದ್ರಾಗೆಲ್ಲ ಇಂಟ್ರೆಸ್ಟ್ ಇಲ್ಲ, ನಾನು ಹಂಗೆ ಮುಂದೆ ಹೋದ್ನಿ. ಇದು ಪಾಪಡ್ ಅಂಗಡಿ, ಹಪ್ಪಳಾರಿ, ಜೈಪುರ್ ಸ್ಪೆಷಲ್ ಪಾಪಡ್ ಅಂತ. ಹಂಗೆ ಇಲ್ಲಿ ನೋಡಿರಿ ಇದಂತೂ ನಂಗೆ ಭಾರಿ ಇಷ್ಟ ಆಯಿತು. ಇದೆಲ್ಲ ಕಲ್ಲಲ್ಲೇ ಮಾಡಿದ್ದು, ಅದರೊಳಗಡೆ ಕ್ಯಾಂಡಲ್ ಹಾಕಿಟ್ರೆ ಆಯಿತು ಚಂದ, ಅದು ಲೈಟ್ ಚಂದ ಬೀಳ್ತೈತೆ ಕತ್ಲಿ ಒಳಗೆ. ಅದನ್ನು ನೋಡತ್ತಿದ್ನಿ ಸರಗಳು, ಆಮೇಲೆ ಅವೆಲ್ಲ ಶೋ ಐಟಮ್ಗಳೆಲ್ಲ ಕಲ್ಲಲ್ಲೇ ಮಾಡಿದ್ದು. ಹಂಗೆ ಮುಂದೆ ಬಂದ ಕೂಡಲೇ ಇದು ನೋಡಿರಿ ಮ್ಯಾಟ್ ಅಂಗಡಿ. ಇಲ್ಲಿ ದೊಡ್ಡ ದೊಡ್ಡ ಮ್ಯಾಟ್ಗಳು ಅದಾವೆ ನೋಡಿರಿ. ಇಲ್ಲಿ ಹಾಲ್ನಾಗೆಲ್ಲ ಹಾಕಕ್ಕೆ ಭಾಳ ಚಂದ ಅನ್ನಿಸ್ತಾವೆ, ಬಟ್ ಅದ್ರ ರೇಟೂ ಹಂಗೆ ಇರ್ತೈತಿ. ಆಲ್ರೆಡಿ ಒಂದು ತೊಗೊಂಡಿವಿ ನಾ, ಹಿಂಗಾಗಿ ಏನು ಕೇಳೋಕೆ ಹೋಗಲಿಲ್ಲ. ಹಂಗೆ ನೆಕ್ಸ್ಟ್ ಬನ್ನಿ ನೋಡಿರಿ ಇವೆಲ್ಲ ಭಾಳ ಕಡಿಮೆಗೆ, 10 ರೂಪಾಯಿಗೆಲ್ಲ ಬಳಿಗಳು, 10 ರೂಪಾಯಿಗೆಲ್ಲ ಇಯರಿಂಗ್ಸು. ಮ್ಯಾಚಿಂಗ್ ಮ್ಯಾಚಿಂಗ್ ಹಾಕೋವ್ರಿಗೆ ಭಾಳ ಚಲೋ ಅವು. ತೊಗೊಂಡು ತೊಗೊಂಡಿನ ಒಂದೊಂದು ಮ್ಯಾಚಿಂಗ್ ಹಾಕ್ಕೋಬೋದು. ಇಲ್ಲಿ ಬಂದರೆ ಜರ್ಕಿನು, ಸ್ವೆಟ್ರ್ ಎಲ್ಲ ಇತ್ತು. ಈ ಸ್ವೆಟ್ರ್ ಎಲ್ಲ ನೋಡಿರಿ ಎಷ್ಟು ಕಡಿಮೆ ರೇಟಿಗೆ ಸಿಗತ್ತವು. ಇವೆಲ್ಲ ನಾವು ಶಾಪ್ನಾಗ ಹೋಗಿ ತೊಗೋತೀವಿ ಅಂದರೆ ಭಾಳ ರೇಟ, ಭಾಳ ಬೆಚ್ಚಗೆ ನೋಡಿರಿ 600 ರೂಪಾಯಿ ಫಿಕ್ಸ್ ರೇಟ್, 600 ರೂಪಾಯಿ. ಬಟ್ 600 ರೂಪಾಯಿ ಕೊಡ್ಬೋದು ರೀ ಚಲೋ ಇದ್ದು. ಇವು ನೋಡಿರಿ ಸ್ವೆಟ್ರ್ಗಳು. ನನಗೊಂದು ಏನಂದರೆ ಇಂಥಲ್ಲಿ ಹೋದಲ್ಲಿ ಹೋದ ಕಡೆ ಇವೆಲ್ಲ ಐಟಮ್ ಒಂದಾಗ ಸಲ ನೋಡಿದಾಗ ನನಗೆ ಏನು ತೊಗೋಬೇಕು ಏನು ಬಿಡಬೇಕು ಅಂತ ಗೊತ್ತಾಗಂಗಿಲ್ಲ. ಹೀಗಾಗಿ ಫಸ್ಟ್ ಒಂದೆರಡು ಸಲ ಹಂಗೆ ನೋಡಿ ಬರ್ತನು, ಆಮೇಲೆ ಯಾವುದಾದ್ರೆ ಭಾಳ ಇಷ್ಟ ಆಗಿತ್ತಲೋ ಮತ್ತು ಇನ್ನೊಮ್ಮೆ ಹೋಗಿ ತೊಗೊಂಬರ್ತನು. ಇದು ನಾನು ಬರೀ ನೋಡೋಕೆ ಹೋಗಿದ್ದು, ಸಡನ್ನಾಗಿ ಒಂದೇ ಟೈಮ್ಗೆ ನನಗೆ ಏನು ತೊಗೋಬೇಕು ಅಂತ ತಿಳಿಯಂಗೇ ಇಲ್ಲ. ನೋಡಿದ ತಕ್ಷಣ ಏನು ತೊಗೋಬೇಕು ಏನು ಬಿಡಬೇಕು ಅನ್ನಂಗೆ ಆಗಿಬಿಡ್ತೈತಿ. ಹಾಗಾಗಿ ಫಸ್ಟ್ ಎಲ್ಲ ಒಂದ್ಸಲ ನೋಡ್ಕೊಂಬಂದ್ಬಿಡ್ತಾನು. ಇಲ್ಲಿ ನೋಡಿರಿ ರಂಗೋಲಿ ಅಂಗಡಿ ಇದು.
ಎಷ್ಟು ಚಂದ ರಂಗೋಲಿ ಹಾಕಾಕತ್ತಿರೋ ಅವ್ರು ನೋಡಿ ಅವ್ರು ಹಾಕೋದು ನೋಡಿ ನಾವು ತೊಗೊಂಡು ಹಾಕ್ಬೇಕು ಅನ್ನಿಸ್ತೈತಿ. ಅದಕ್ಕೆ ನೋಡಾಕತ್ತಿದ್ದು ನಾನು ನೆಕ್ಸ್ಟ್ ಬಂದರೆ ಇದನ್ನು ತೊಗೊಂಡು ಹೋಗಬೇಕು ಅಂತ ನನ್ನ ಮಗಳಿಗೆ ತೋರ್ಸಾಕತ್ತಿದ್ದೆ. ಎಲ್ಲ ಥರದ್ದು ನಾವು ನೋಡಿರಿ, ಎಡಿ ರಂಗೋಲಿ ಹಾಕ್ಬೋದು, ಸಿಂಗಲ್ ಹಾಕ್ಬೋದು, ಮತ್ತು ನಾವು ರಂಗೋಲಿ ಹಾಕಿದಾಗ ಒಳಗೆ ಕಲರ್ ರಂಗೋಲಿ ಫಿಲ್ ಮಾಡ್ಬೇಕಂದ್ರೆ ಅದಕ್ಕೂ ಸಹಿತ ಒಂಥರ ಜಾಳಗಿ ಥರದ ಡಬ್ಬಿಗಳು, ಅದರ ಕಲರ್ ರಂಗೋಲಿ ತುಂಬಿ ಕಲರ್ ಫಿಲ್ ಮಾಡ್ಕೋಬೋದು ಅಂಥವು ಇದ್ದು. ಇಲ್ಲಿ ನೋಡಿರಿ ಅವರು ಹಾಕಿ ತೋರ್ಸಾಕತ್ತಾರೋ, ಹಿಂಗೆ ನಾವು ಇಟ್ಕೊಂಡು ಕಲರ್ ಕಲರ್ ರಂಗೋಲಿನೂ ಹಾಕ್ಬೋದು ಅಥವಾ ಒಂದು ಕಲರು ಹಾಕ್ಬೋದು. ಬಟ್ ಒಂದೇ ಸಲನ ಈ ಥರ ನೀವು ಸರ್ಕಲ್ ಥರ ಮಾಡಿರಿ, ಎರಡು ಸಲ ಮಾಡಬೇಡ್ರಿ. ಎರಡು ಸಲ ಮೂರು ಸಲ ಮಾಡಿರಿ ಹೆಚ್ಚು ಕಡಿಮೆ ಹಾಕತ್ತಿ, ಒಂದೇ ಸಲ ಮಾಡಿರಿ ಚೆನ್ನಂಗೆ ಬರ್ತತಿ ಅಂತ ಹೇಳಾಕತ್ತಿದ್ರು. ನೋಡಿರಿ ಎಷ್ಟು ಚಂದ ಬಂತದು. ಈ ಥರದ್ದು ಒಂದು ಸಾಚ ಇಟ್ಕೊಂಡು ನಾವು ದೇವ್ರ ಮನೆ ಮುಂದೆ ಅಥವಾ ತೊಲಿಬಾಗಿಲ್ ಮುಂದೆ ಅಂದರೆ ಮೇನ್ ಡೋರ್ ಮುಂದೆ ಸಣ್ಣ ಸಣ್ಣ ರಂಗೋಲಿ ಹಾಕೊಳ್ಳೋಕೆ ಚಂದ ಅನ್ನಿಸ್ತತಿ. ಇಂಥ ಒಂದು ಎರಡು ಮೂರು ಇಟ್ಕೊಂಡು ದಿನ ದಿನ ಚೇಂಜ್ ಮಾಡ್ಕೊಂಡು ಹಾಕೋತ ಹೋಗಬಹುದು. ನನಗಂತೂ ಅದ ಪ್ಲ್ಯಾನ್ ಐತಿ, ನೆಕ್ಸ್ಟ್ ಹೋದಾಗ ತೊಗೊಂಡು ಬರ್ತೀನಿ ನಾ ಇದನ್ನು. ನೆಕ್ಸ್ಟ್ ಅಲ್ಲಿನ ಮುಂದೆ ಬಂದರೆ ಕಿಬಂಚ್ ಅಂಗಡಿ ಇತ್ತು. ಹಂಗೆ ಅಲ್ಲಿ ನೇಮ್ ಪ್ಲೇಟ್ಗಳು ಸಿಗ್ತಿತ್ತು, ಸ್ವೀಟ್ ಹೋಮು, ಆಮೇಲೆ ಬರ್ಡೇದು ಹ್ಯಾಪಿ ಬರ್ಡೇ ಅಂತ ಹಾಕ್ಕೊಡು ಚಂದಿದ್ದು, ಇವೆಲ್ಲ ವುಡ್ನ್ಯಾಗ ಮಾಡಿದ್ರು. ಯಾರು ಬರ್ಡೇ ಗಿಫ್ಟು ಅಂತೆಲ್ಲ ಕೊಡಂಗಿದ್ರೆ, ವೆಡ್ಡಿಂಗ್ ಅನ್ನಿಸ್ರಿ ಗಿಫ್ಟ್ ಕೊಡಂಗಿದ್ರೆ ತೊಗೊಂಡಿಟ್ಕೊಂಡು ಅವ್ರದ್ದು ಹೆಸರು ಬರೆಸಿ ಕೊಡ್ಬೋದು ಆ ಥರ ಇತ್ತದು. ಎಕ್ಸಿಬಿಷನ್ದು ಲಾಸ್ಟ್ ಅಂಗಡಿ ಅಂತ ಅನ್ಬೋದು. ಇಲ್ಲಿ ನೋಡ್ರಿ ಕಟ್ಟಿಗೆ ಐಟಮ್ಸ್ ಎಲ್ಲ ಎಷ್ಟು ಚೆಂದ, ಕಾರ್ನರ್ ಸ್ಟ್ಯಾಂಡ್ಗಳು, ಫ್ಲವರ್ ವಾಸ್ಗಳು, ಅದೆಲ್ಲ ನೋಡ್ತೀನಿ. ಹೊರಗೆ ಬರೋದ್ರಾಗ ಒಂದು ರೌಂಡ್ ಮಳಿ ಆಗೋಗಿತ್ತು, ಇನ್ನು ಮತ್ತೆ ಎಲ್ಲರೂ ಮಳಿ ಬರ್ತಾನೆ, ಮಳಿ ಒಳಗೆ ಸಿಕ್ಕಾಕೋತೀವಿ ಅಂತ ನಾವು ವಾಪಸ್ ಮನೆಗೆ ಬರತ್ತೀವಿ. ಬಟ್ ಇದು ಇನ್ನೂ ಎಷ್ಟು ದಿನ ಇರ್ತೈತಿ ಅಂತ ಹೇಳೋಕ್ಕಾಗಲ್ಲ, ಇನ್ನೂ 15 ದಿನ ಇದ್ದರೂ ಇರ್ಬೋದು, ಇಲ್ಲ ಬೇಗ ಹೋದರೂ ಹೋಗ್ಬೋದು. ಇಲ್ಲೇ ಮೈಸೂರವ್ರು ಯಾರಾದರೂ ಇದ್ದರೆ ಇಂಥ ಐಟಮ್ಸ್ದು ಕಲೆಕ್ಷನ್ ಇಷ್ಟ ಇರೋರು ವಿಸಿಟ್ ಮಾಡಬಹುದು, ಅವ್ರಿಗೊಂದು ಹೆಲ್ಪ್ ಆಕತಿ ಇಲ್ಲ ಐತಿ ಅಂತ ಹೇಳ್ರೆ ಅಂತ ಅಂದ್ಬಿಟ್ಟು ಈ ವಿಡಿಯೋ ಶೇರ್ ಮಾಡ್ಕೊಳಕತ್ತೇನೋ. ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಸಲ ವಿಸಿಟ್ ಮಾಡಿರಿ, ಹಾಗೆ ನಾನು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ, ಮತ್ತು ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಹಂಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಾಕತ್ತೀರಿ ಅವರಿಗೆಲ್ಲ ತುಂಬ ತುಂಬಾ ಥ್ಯಾಂಕ್ಸ್. ಹಂಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ದ ನೋಡಾಕತ್ತೀರಿ ಅಥವಾ ಫಸ್ಟ್ ಟೈಮ್ ನೋಡಾತ್ತೀರಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತು ನಿಮ್ಮನ್ನೆಲ್ಲ ಭೇಟಿ ಹಾಕ್ನು ನಮ್ಮ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರಗಳು.